ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಹಾಗಣಪತೈ ನಮಃ ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿದ್ರೆ ಲಾಭ ಸ್ಥಾನದಲ್ಲಿದ್ರೆ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಮೊದಲೇದಾಗಿ ಆರನೇ ಮನೆ ಅಂದ್ರೆ ಏನು ಅಂತ ನೋಡಬೇಕು ಆರನೇ ಮನೆ ಅಂದ್ರೆ ಋಣಸ್ಥಾನ ಅಂತ ಹೇಳ್ತೀವಿ ಆರನೇ ಮನೆ ಅಂದ್ರೆ ಸಾಲ ನಮಗೆ ಸಮಸ್ಯೆ ಬರುವ ಮನೆಯೇ ಆರನೇ ಮನೆ ರೋಗಸ್ಥಾನ ಚಿಂತೆಗಳು ಮತ್ತೆ ಜಗಳಗಳು ಆಗೋವಂಥದ್ದು ಇವೆಲ್ಲ ಆರನೇ ಮನೆ ಅಂತ ಹೇಳ್ತೀವಿ ಮತ್ತೆ ಆರನೇ ಮನೆ ತುಂಬಾ ಆಸೆ ಆಕಾಂಕ್ಷೆಗಳನ್ನು ಕೊಡುವಂತದ್ದು ಆರನೇ ಮನೆ ಹೇಳುತ್ತೆ ಮತ್ತೆ ನಮ್ಮ ಡೈಲಿ ಸರ್ವಿಸ್ ಅಂತ ಹೇಳ್ಬೋದು ನಮ್ಮ ಡೈಲಿ ಯಾವ ರೀತಿ ಒಂದು ನಮ್ಮ ಕೆಲಸ ಆಗಿರ್ಬೋದು ಮತ್ತೆ ನಮ್ಮ ಒಂದು ಚಿಂತೆ ಆಗಿರ್ಬೋದು ಅವೆಲ್ಲ ಆರನೇ ಮನೆ ಇಂಡಿಕೇಟ್ ಮಾಡುತ್ತೆ ಆದ್ರೆ ಹನ್ನೊಂದನೇ ಮನೆ ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿದ್ದರೆ ಇವಾಗ ಹನ್ನೊಂದೇ ಮನೆ ಅಂದ್ರೆ ಏನಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆ ತುಂಬಾ ತುಂಬಾ ಪವರ್ಫುಲ್ ಮನೆ ಅಂತ ಹೇಳ್ಬೋದು ಒಬ್ರಿಗೆ ಲಾಭ ಬರಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ ಆ ದುಡಿದ ಹಣದಲ್ಲಿ ಆ ಉಳಿಸಬೇಕು ಅಂತ ಹೇಳಿದ್ರೆ ಹನ್ನೊಂದ್ಯ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆ ಮನೆ ಇಲ್ಲ ಅಂತಂದ್ರೆ ಆ ಕಾಂಬಿನೇಷನ್ ಬಂದಿಲ್ಲ ಅಂದ್ರೆ ಇವಾಗ ಕೆಪಿ ಸಿಸ್ಟಮ್ ಪ್ರಕಾರ ಕೆಪಿ ಸಿಸ್ಟಮ್ ತುಂಬಾನೇ ಇಂಪಾರ್ಟೆಂಟ್ ಕೊಡುತ್ತೆ ಯಾಕೆಂದ್ರೆ ಇದು ಕೆಪಿ ಸಿಸ್ಟಮ್ ನಾವು ನೋಡಕ್ ಹೋದಾಗ ಪರಾಶರ ಇದ್ರಲ್ಲಿ ಏನಂತ ಹೇಳಿದ್ರೆ ಒಂದು ಗುಣ ಲಕ್ಷಣಗಳಾಗಿರ್ಬೋದು ಈ ಗ್ರಹ ಈ ತರ ಇರುತ್ತೆ ಎಂತವ್ರು ಸಿಕ್ತಾರೆ ಯಾವ ತರ ಇರ್ತಾರೆ ಅವ್ರು ಯಾವ ದಿಕ್ಕಿಂದ ಸಿಗ್ತಾರೆ ಅದೆಲ್ಲ ನಾವು ಪರಾಶರದಿಂದ ಹೇಳ್ತೀವಿ ಆದರೆ ದಶಾಭುಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದಶಾಭುಕ್ತಿಗಳು ಡ್ರೈವರ್ ಇದ್ದಂಗೆ ಜಾತಕದಲ್ಲಿ ಏನೇ ಯೋಗಗಳು ಇರ್ಬೋದು ಯಾವುದೇ ಯೋಗ ಇದ್ರೂ ಅದ್ರ ಫಲಿಸ್ಬೇಕು ಅಂದರೆ ಆ ದಶಾಭುಕ್ತಿ ಬರಲೇಬೇಕು ಅಂದರೆ ಒಂದು ವಾಹನ ನಮ್ಮ ಒಂದು ಜಾತಕದಲ್ಲಿರೋ ವಾ ಜಾತಕದಲ್ಲಿರೋ ಯೋಗಗಳನ್ನು ಒಂದು ವಾಹನ ಇದ್ರೆ ಅಷ್ಟೇನೆ ಆಗೋದಿಲ್ಲ ಆದರೆ ಆ ಡ್ರೈವಿಂಗ್ ಅಂತಂದ್ರೆ ಡ್ರೈವರ್ ಚೆನ್ನಾಗಿದ್ದಾಗ್ಲೇ ದಶಾಭುಕ್ತಿ ಚೆನ್ನಾಗಿರುತ್ತೆ ಏನೇ ಇದ್ರೂ ದಶಾಭುಕ್ತಿ ಇಂಪಾರ್ಟೆಂಟ್ ಆಗುತ್ತೆ ಲಗ್ನ ತುಂಬ ಇಂಪಾರ್ಟೆಂಟ್ ಜಾತಕದಲ್ಲಿ ಸೊ ಹಾಗಾಗಿ ಇಲ್ಲಿ ಇಲ್ಲೇನು ಹೇಳ್ತೀವಿ ಹನ್ನೊಂದನೇ ಮನೆ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮದುವೆ ಆಗಬೇಕು ಅಂದ್ರೂನು ಒಂದು ಮನೆ ಕಟ್ಟಬೇಕು ಅಂದ್ರೂ ಮತ್ತೆ ಒಂದು ಉದ್ಯೋಗ ಉದ್ಯೋಗ ಸಿಗಬೇಕು ಅಂದ್ರೂ ಯಾಕಂದ್ರೆ ಆರನೇ ಮನೆ ಹತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆ ಕನೆಕ್ಟ್ ಆದಾಗ್ಲೇ ನಮಗೆ ಕೆಲಸ ಸಿಗುವಂಥದ್ದು ಇಲ್ಲ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಕನೆಕ್ಟ್ ಆದಾಗ್ಲೇ ನಮಗೆ ಮದುವೆ ಆಗೋ ಮದುವೆ ಯೋಗ ಅಂದ್ರೆ ಅದು ಆಗುತ್ತಾ ಆಗಲ್ವಾ ಅನ್ನೋದು ಕೆಪಿ ಸಿಸ್ಟಮ್ ಕರೆಕ್ಟ್ ಹೇಳುತ್ತೆ ಆದ್ರೆ ಈ ಪರಾಶರ ಇದರಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ಮೂರ್ನಾಕ್ ತರ ಇಲ್ಲಿ ನಾವು ಕಾಂಬಿನೇಷನ್ ನೋಡ್ಬೇಕಾಗುತ್ತೆ ಪರಾಶರದಲ್ಲಿ ಯಾವ ತರ ನೋಡ್ತೀವಿ ನಾವು ಸಪ್ತಮಾಧಿಪತಿ ಎಲ್ಲಿದ್ದಾನೆ ಸಪ್ತಮಾಧಿಪತಿ ಯಾವ ಇದ್ರಲ್ಲಿ ಇದ್ದಾನೆ ಮತ್ತೆ ಗುರುಬಲ ಅಂತ ಹೇಳ್ತೀವಿ ಗುರುಬಲ ನವಾಂಶದಲ್ಲಿ ಹೇಗಿದ್ದಾನೆ ನವಾಂಶ ಸಪ್ತಮಾಧಿಪತಿ ಯಾರಾಗ್ತಾರೆ ಆ ಅದನ್ನು ನೋಡ್ತೀವಿ ಮತ್ತೆ ಕಳತ್ರಕಾರಕ ಶುಕ್ರ ಇದ್ದಾಗ ಶುಕ್ರ ಇರುವ ಒಂದು ಸ್ಥಾನದಲ್ಲಿ ಗುರುವಿನ ಒಂದು ಗೋಚಾರ ಬಂದಾಗ ಈ ತರ ಎಲ್ಲ ತುಂಬಾ ಒಂದು ಕ್ಯಾಲ್ಕುಲೇಷನ್ ನೋಡಿಕೊಂಡು ನಾವು ಈ ಟೈಮಲ್ಲಿ ಮದುವೆ ಆಗ್ತೀವಿ ಮದುವೆ ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ಕೆ ಪಿ ಸಿಸ್ಟಮ್ ತಗೊಳಕ್ಕೆ ಹೋದಾಗ ಅಂದ್ರೆ ನಕ್ಷತ್ರ ನಾಡಿ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಇದೇ ಪರಾಶರಿಂದಾನೆ ಬಂದಿರೋ ಅಂಥದ್ದು ಬಟ್ ಆದ್ರೆ ಅದು ಸ್ವಲ್ಪ ಬೇಗ ಕಾಂಬಿನೇಷನ್ ಅಲ್ಲಿ ಒಂದು ನಂಬರ್ ಅಲ್ಲಿ ಯಾವ ಒಂದು ಕಾಂಬಿನೇಷನ್ ಬಂದ್ರೆ ಈ ತರ ಈ ಟೂ ಸೆವೆನ್ ಲೆವೆನ್ ಬಂದಾಗ ಒಂದು ಮದ್ವೆ ಆಗದ್ದು ಅಥವಾ ಸಿಕ್ಸ್ ಟೆನ್ ಲೆವೆನ್ ಬಂದಾಗ ಅಂದ್ರೆ ಆರನೇ ಮನೆ ಅಂದ್ರೆ ಸರ್ವಿಸು ಹತ್ತು ಅಂದ್ರೆ ಉದ್ಯೋಗ ಹನ್ನೊಂದು ಅಂದ್ರೆ ಲಾಭ ಅಂದ್ರೆ ಬೇಗ ಉದ್ಯೋಗ ಸಿಗುವಂತದ್ದು ಅದೇ ರೀತಿಯಲ್ಲಿ ಅನೇಕ ಒಂದು ಕಾಂಬಿನೇಷನ್ಗಳು ಬರುತ್ತೆ ಅದಕ್ಕೋಸ್ಕರ ಹನ್ನೊಂದನೇ ಮನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಎಲ್ಲದಕ್ಕೂ ಹನ್ನೊಂದೇ ಮನೆ ಬೇಕಾಗುತ್ತೆ ಹನ್ನೊಂದೇ ಮನೆ ಇಲ್ಲ ಅಂತ ಅಂದಾಗ ತುಂಬಾ ಕಷ್ಟ ಪಡಬೇಕು ಆ ಒಂದು ಹನ್ನೊಂದೇ ಮನೆ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟದಿಂದ ಆಗುವಂತದ್ದು ಮತ್ತೆ ಆಗದೆ ಇರೋಂಥದ್ದು ಕಾಂಬಿನೇಷನ್ ತೋರಿಸುತ್ತೆ ಹಂಗಾಗಿ ಹನ್ನೊಂದೇ ಮನೆ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು ಅದರ ಭಾವ ಹನ್ನೊಂದನೇ ಭಾವದ ಕಾರಕತ್ವವೇನು ಅಂತ ನೋಡ್ಬೇಕಾಗುತ್ತೆ ಇಲ್ಲಿ ಹನ್ನೊಂದೇ ಮನೆ ಅಂದ್ರೆ ಏಕಾದಶ ಸ್ಥಾನ ಅಂತ ಹೇಳ್ತೀವಿ ಲಾಭ ಸ್ಥಾನ ಅಂತ ಹೇಳ್ತೀವಿ ಅಥವಾ ಲಾಭ ಭಾವ ಅಂತ ಹೇಳ್ತೀವಿ ಈ ಭಾವಕ್ಕೆ ಗುರು ಕಾರಕನಾಗ್ತಾನೆ ಈ ಭಾವದಿಂದ ಜಾತಕನ ಹಿರಿಯ ಸಹೋದರ ಅಥವಾ ಸಹೋದರಿ ಬಗ್ಗೆ ನಾವು ತಿಳ್ಕೊಬಹುದು ನಮ್ಮ ನಮಗಿಂತ ಯಾರು ದೊಡ್ಡವ್ರು ಇರ್ತಾರೋ ಅದನ್ನ ಹನ್ನೊಂದೇ ಮನೆಯಿಂದ ಹಿರಿಯ ಅಣ್ಣನ ವಿಚಾರಗಳು ಮತ್ತೆ ತಂದೆಯಿಂದ ಲಾಭ ಸಿಗುವಂಥದ್ದು ಮತ್ತೆ ನಮ್ಮ ಕೋರಿಕೆಗಳು ನಮ್ಮ ಸೋಷಿಯಲ್ ವರ್ಕ್ ಆಗಿರ್ಬೋದು ನಮಗೆ ಏನು ಕೋರಿಕೆಗಳು ಇದ್ದಾವೆ ನಮ್ಮ ಒಂದು ನಾವು ಮಾಡಿದ ಯಾವುದೇ ಉದ್ಯೋಗದಿಂದ ಏನು ಎಷ್ಟು ಲಾಭ ಸಿಗುತ್ತೆ ಅನ್ನೋದು ಇಲ್ಲಿ ನಾವು ಹನ್ನೊಂದೇ ಮನೆ ಹೇಳ್ತೀವಿ ಆದ್ರೆ ಅಷ್ಟಕ್ಕ ವರ್ಗ ಅಂತ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ನಾವು ಯಾವ ಒಂದು ಭಾವದಿಂದ ಯಾವ್ದಕ್ಕೆ ಎಷ್ಟು ನಮ್ಗೆ ಜಾತಕದಲ್ಲಿ ಎಷ್ಟು ಯೋಗಗಳಿದಾವೆ ಅಂತ ಅಷ್ಟಕ ವರ್ಗದಿಂದ ಗೊತ್ತಾಗುತ್ತೆ ಅಂದ್ರೆ ನಮಗೆ ಹಣ ಎಷ್ಟು ಸಿಗುತ್ತೆ ಲಾಭ ಎಷ್ಟು ಮಾಡ್ತೀವಿ ಖರ್ಚು ಎಷ್ಟು ಮಾಡ್ತೀವಿ ಉದ್ಯೋಗದಿಂದ ಎಷ್ಟು ನಮ್ಗೆ ಉದ್ಯೋಗ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ ನಷ್ಟ ಆಗುತ್ತೆ ಅನ್ನೋದು ಅಷ್ಟಕ ವರ್ಗ ಅನ್ನೋ ಒಂದು ಚಾರ್ಟ್ ಇಂದ ಗೊತ್ತಾಗುತ್ತೆ ಅದು ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀವಿ ಇಲ್ಲಿ ಉದ್ಯೋಗದಿಂದ ಲಾಭ ಆಗೋ ಮತ್ತೆ ಎರಡನೇ ವಿವಾಹದ ಬಗ್ಗೆ ನಾವು ಹನ್ನೊಂದೇ ಮನೆ ನೋಡ್ತೀವಿ ಮತ್ತೆ ಒಂದು ಉತ್ತಮ ಬರವಣಿಗೆ ಆಗಿರ್ಬೋದು ಮತ್ತೆ ಪ್ರೇಮ ಪ್ರಕರಣಗಳು ಮತ್ತೆ ಸ್ತ್ರೀ ಸುಖ ಮತ್ತೆ ಸಂಬಂಧಗಳು ಮತ್ತೆ ಆಸೆಗಳು ಅಂತ ಹೇಳ್ತೀವಿ ಮತ್ತೆ ಸ್ನೇಹಿತರು ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಸಾಮಾನ್ಯವಾಗಿ ದಾಯಾದಿಗಳ ಒಂದು ಭಾಗ್ಯದ್ವಯ ಒಂದು ಆಗಿರ್ಬೋದು ಅದ್ರ ಬಗ್ಗೆನೂ ನಾವು ನೋಡ್ತೀವಿ ಸೊ ಹಾಗಾಗಿ ಅನ್ನನ್ಯ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಂದು ಕಾರಕತ್ವ ಬರುತ್ತೆ ಅನ್ನನ್ಯ ಮನೆಯಿಂದ ನಮ್ಮ ಆದಾಯ ಎಷ್ಟು ಸಿಗುತ್ತೆ ನಮ್ಮ ದುರಾಸೆ ಆಗಿರ್ಬೋದು ಮತ್ತೆ ಓದು ಬರಹದಿಂದ ಸಂಪಾದಿಸೋದಾಗಿರ್ಬೋದು ಮತ್ತೆ ಬಂದ ಆಸ್ತಿ ನಾವು ಎಷ್ಟು ಮಟ್ಟಕ್ಕೆ ಇಟ್ಕೊಂತೀವಿ ಅನ್ನೋದು ಮತ್ತೆ ಹಣ ಬೆಳ್ಳಿ ಚಿನ್ನ ಮತ್ತೆ ಇವೆಲ್ಲ ಆಗಿರೋಂಥದ್ದು ಹನ್ನೊಂದನೇ ಮನೆಯಲ್ಲಿ ಎಷ್ಟು ನಾವು ಗಳಿಸ್ತೀವಿ ಅನ್ನೋದನ್ನು ಗಳಿಸೋದು ಮಾತ್ರ ಹನ್ನೊಂದನೇ ಮನೆ ಆದ್ರೆ ಕಳ್ಕೊಳ್ಳೋದು ಹನ್ನೆರಡನೇ ಮನೆ ಅಂತ ಹೇಳ್ತೀವಿ ಹಾಗಾಗಿ ಲಾಭ ಎಷ್ಟು ಬರುತ್ತೆ ಅಂತ ಅನ್ನೋದು ಹನ್ನೊಂದೇ ಮನೆ ತೋರಿಸುತ್ತೆ ಹಾಗೆ ಕಲಾ ನೈಪುಣ್ಯ ಸ್ನೇಹಿತರ ಒಂದು ಹಿತಾಸಕ್ತಿ ಆಗಿರ್ಬೋದು ಕಾರ್ಯಾನುಕೂಲ ಆಗಿರ್ಬೋದು ಮತ್ತೆ ಯಾವುದೇ ಒಂದು ಅಲಂಕಾರ ಆಗಿರ್ಬೋದು ಮತ್ತೆ ಆಸ್ಪತ್ರೆಯಿಂದ ವಾಪಸ್ ಬರೋದಾಗಿರ್ಬೋದು ವಿದೇಶಗಳಲ್ಲಿ ಎಷ್ಟು ನಾವು ಸ್ನೇಹತ್ವ ಅಥವಾ ಕಂಪನಿಯಲ್ಲಿ ಎಷ್ಟು ನಾವು ಲಾಭ ಗಳಿಸ್ತೀವಿ ಅಥವಾ ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಯಾವುದೇ ಒಂದು ನಮ್ಮ ಜೀವನದಲ್ಲಿ ಜಾತಕದಲ್ಲಿ ಹನ್ನೊಂದನೇ ಮನೆ ಇಂಡಿಕೇಟ್ ಮಾಡೋದು ಎಷ್ಟು ಲಾಭ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೇನ್ ಆಗಿ ನೋಡುವಂಥದ್ದು ಹನ್ನೊಂದೇ ಮನೆಯಿಂದ ಹಾಗಾಗಿ ಈ ಹನ್ನೊಂದನೇ ಮನೆ ಆರನೇ ಮನೆ ಅಧಿಪತಿಗೆ ಕನೆಕ್ಟ್ ಆದಾಗ ಅಂದ್ರೆ ಆರನೇ ಮನೆ ಅಧಿಪತಿಗೂ ಹನ್ನೊಂದೇ ಮನೆ ಅಧಿಪತಿಗೂ ಸಂಬಂಧ ಇದ್ದಾಗ ಅಥವಾ ಮೇನ್ ಆಗಿ ಇಲ್ಲಿ ಆರನೇ ಮನೆ ಅಧಿಪತಿ ಇದ್ದರೆ ಮನೆಯಲ್ಲಿ ಇದ್ರೆ ಇರ್ತಾರೆ ಅವರು ಅನ್ನೋದನ್ನ ನೋಡ್ಬೇಕಾಗುತ್ತೆ ಸೊ ಹಾಗಾಗಿ ಆರನೇ ಮನೆ ಅಧಿಪತಿ ಹನ್ನೊಂದೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಹನ್ನೊಂದೇ ಮನೆಯಲ್ಲಿ ಇರುವ ಗ್ರಹ ಅದು ಐದನೇ ಮನೆಯನ್ನ ವೀಕ್ಷಣೆ ಮಾಡುತ್ತೆ ಐದನೇ ಮನೆಯನ್ನ ವೀಕ್ಷಣೆ ಮಾಡಿದಾಗ ಯಾವ ರೀತಿ ಅವರ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಂದ್ರೆ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲಗ್ನದಿಂದ ಆರನೇ ಮನೆ ಅಧಿಪತಿ ಯಾರಾಗಿ ಹನ್ನೊಂದರಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿದ್ದಾಗ ನಾವು ಜನರಲ್ ಆಗಿ ಏನು ಹೇಳ್ತೀವಿ ಶೀಘ್ರ ಕೋಪಿಗಳು ಜಗಳಗಳು ಆಗೋವಂಥದ್ದು ಬೇಗ ಒಂದು ಮುಂಗೋಪ ಬರುವಂಥದ್ದು ಮತ್ತು ಪ್ರೇಮ ಪ್ರೀತಿ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ ಯಾಕೆಂದರೆ ಐದನೇ ಮನೆ ನೋಡೋದ್ರಿಂದ ನಾವು ಐದನೇ ಮನೇನ ಏನು ಹೇಳ್ತೀವಿ ಬಂದು ಬಳಗ ರಿಲೇಷನ್ಶಿಪ್ಪು ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ ಲವ್ ಮ್ಯಾರೇಜ್ ಆಗೋಂಥದ್ದು ಐದನೇ ಮನೆ ಅಂದರೆ ಲವ್ ಮ್ಯಾರೇಜು ಮತ್ತು ನಮ್ಮ ಟ್ಯಾಲೆಂಟು ಯಾವ ಥರ ಇರುತ್ತೆ ನಮ್ಮ ಬುದ್ಧಿಶಕ್ತಿ ಯಾವ ಥರ ಇರುತ್ತೆ ಮತ್ತು ನಮ್ಮ ಸುಖ ನಾವು ಎಷ್ಟು ಸುಖವಾಗಿ ಇರ್ತೀವಿ ಅನ್ನೋದು ಐದನೇ ಮನೆ ನೋಡ್ತೀವಿ ಸೊ ಹಾಗಾಗಿ ಸೊ ಅಲ್ಲಿ ಹನ್ನೆ ಮನೇಲಿ ಇರುವ ಗ್ರಹ ಐದನೇ ಮನೆಯ ವೀಕ್ಷಣೆ ಮಾಡೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬಂಧು ಬಾಂಧವರಲ್ಲಿ ಸ್ವಲ್ಪ ಅನಾರೋಗ್ಯ ಆಗೋಂಥದ್ದು ಅಥವಾ ಜಗಳ ಆಗೋ ಅಂಥದ್ದು ಆತುರದ ಸ್ವಭಾವ ಜಾಸ್ತಿ ಮಾಡ್ತಾರೆ ಅಪಾರ್ಥ ಮಾಡಿಕೊಳ್ಳುವಂಥದ್ದು ಮತ್ತೆ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರೋವಂಥದ್ದು ಐದನೇ ಮನೆ ಅಂದ್ರೆ ಮಕ್ಕಳು ಆಗೋವಂಥ ವಿಚಾರ ಅಂದ್ರೆ ಮಕ್ಕಳು ಸಂತಾನ ಸಮಸ್ಯೆ ಇರೋವಂಥದ್ದು ಸಂತಾನದ ಬಗ್ಗೆ ಐದನೇ ಮನೆ ಹೇಳುತ್ತೆ ಸೊ ಹಾಗಾಗಿ ಅಲ್ಲಿ ಏನಾದ್ರು ಸಮಸ್ಯೆ ಆಗುವಂತದ್ದು ಆಗುತ್ತೆ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಬಂದಾಗ ಆರು ಅಂದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ದುಸ್ತಾನ ಅಂತ ಹೇಳ್ತೀವಿ ಆರನೇ ಮನೆ ಅದೇ ಹನ್ನೊಂದನೇ ಮನೇಲಿ ಇದ್ದು ಐದನೇ ಮನೆ ವೀಕ್ಷಣೆ ಮಾಡೋದ್ರಿಂದ ಈ ಕಾಂಬಿನೇಷನ್ ನಾವು ತಗೊಂಡಾಗ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂಡರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಂಥದ್ದು ಬಂಧು ಬಾಂಧವರಲ್ಲಿ ಸ್ವಲ್ಪ ಅಪಾರ್ಥ ಮಾಡ್ಕೊಳ್ಳೋಂಥದ್ದು ಮತ್ತೆ ಪ್ರೀತಿ ಪ್ರೇಮ ವಿಷಯದಲ್ಲೂ ಅಷ್ಟೇ ಲವ್ ನೀವು ಲವ್ ಮಾಡ್ತಾ ಇದ್ರ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರಂತದ್ದು ಆ ತರ ಆಗೋದು ಸ್ವಲ್ಪ ಬೇಗ ಕೋಪ ಬರುವಂಥದ್ದು ಮುಂಗೋಪ ಇಲ್ಲಿ ಕುಜಾ ಬಂದಾಗ ಜಾಸ್ತಿ ಆಗುತ್ತೆ ಅವು ಹಂಗಾಗಿ ಅಲ್ಲಿ ನೋಡ್ಕೋಬೇಕು ವೀಕ್ಷಣೆ ಆದಾಗ ಮತ್ತೆ ಕೆಲವೊಂದು ಐದನೇ ಮನೆಗೆ ಯಾರ್ಯಾರು ವೀಕ್ಷಣೆ ಮಾಡ್ತಾರೆ ಇದು ಟೋಟಲ್ ಆಗಿ ತಗೊಂಡು ನೋಡ್ಬೇಕಾಗುತ್ತೆ ಐದನೇ ಮನೆ ಅಧಿಪತಿ ಹೇಗಿದ್ದಾನೆ ಅನ್ನೋದು ನೋಡ್ತೀವಿ ಐದನೇ ಮನೆಯಲ್ಲಿ ಯಾವ ಗ್ರಹ ಇದ್ರೆ ಏನಾಗುತ್ತೆ ಐದನೇ ಮನೆ ಅಧಿಪತಿ ಎಲ್ಲಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಮೇನ್ ಆಗಿ ನಾನು ಇನ್ನೂ ನೋಡ್ತಾ ಇರೋಂಥದ್ದು ಸಬ್ಜೆಕ್ಟ್ ಅಲ್ಲಿ ಇನ್ನೂ ಅನೇಕ ವಿಷಯಗಳು ಬರ್ತವೆ ಬಟ್ ಆದ್ರೆ ಇಲ್ಲಿ ಸಿಂಪಲ್ ಆಗಿ ತಿಳಿಸ್ತಾ ತಿಳಿಸ್ತಾ ಇರೋಂಥದ್ದು ತುಂಬಾ ಸಬ್ಜೆಕ್ಟ್ ಇದೆ ಮಾತಾಡಿದ್ರೆ ಅಂದ್ರೆ ಒಂದು ಜಾತಕನ ನಾವು ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಅನೇಕ ವಿಚಾರಗಳನ್ನ ನಾವು ನೋಡ್ಬೇಕಾಗುತ್ತೆ ಆದ್ರೆ ಇಲ್ಲಿ ಕೆಪಿ ಸಿಸ್ಟಮ್ ಅಲ್ಲಿ ಏನಪ್ಪಾ ಒಂದು ಒಳ್ಳೇದು ಅಂತಂದ್ರೆ ಕೆಲವೊಂದು ಆಗುತ್ತಾ ಆಗಲ್ವಾ ಅನ್ನೋದನ್ನ ಬೇಗ ನೋಡ್ಬೋದು ಬೇಗ ಗೊತ್ತಾಗುತ್ತೆ ಅನ್ನೋದು ಒಂದು ನಾವಾದ್ರೆ ಇದು ಹೆಂಗಂದ್ರೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಾಗ ಪರಾಶರನ್ನು ಹೇಳುತ್ತೆ ಆದ್ರೆ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಂಬಾ ಒಂದು ಅನೇಕ ಕ್ಯಾಲ್ಕುಲೇಷನ್ ಮಾಡಿ ಬರುವಂತದ್ದು ಇರುತ್ತೆ ತುಂಬಾ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಹೆಂಗೆ ಯಾವ ಸಮಸ್ಯೆ ಇದೆ ಯಾವ ತರ ಏನು ಮಾಡ್ಬೋದು ಅದು ಆಗುತ್ತಾ ಆಗಲ್ವ ಅನ್ನೋದು ಗೊತ್ತಾಗುತ್ತೆ ಸೊ ಅದೊಂದು ತುಂಬಾ ಒಳ್ಳೇದಿದೆ ಅದರಲ್ಲಿ ಸೊ ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಕೆ ಪಿ ಸಿಸ್ಟಮ್ ಥರ ಇರುತ್ತೆ ಅದರಿಂದ ಯಾವ ತರ ಆಲ್ರೆಡಿ ನಾನು ಜಾತಕದಲ್ಲಿ ಅದನ್ನು ಅಳವಡಿಸ್ತಾ ಇದ್ದೀನಿ ಕೆಪಿ ಸಿಸ್ಟಮ್ ಯಾವ ಥರ ನೋಡೋದು ಅಥವಾ ಕೆಪಿ ಸಿಸ್ಟಮ್ ಇಂದ ಏನು ಉಪಯೋಗ ಇದೆ ಅಥವಾ ಆ ಒಂದು ಇದರಿಂದ ನಕ್ಷತ್ರ ನಾಡಿಯಿಂದ ಯಾವ ತರ ಒಂದು ನಾವು ಜಾತಕದ ಪ್ರಕಾರ ಯಾವ ಥರ ನೋಡಬಹುದು ಅನ್ನೋದ್ರ ಬಗ್ಗೆನು ಇವಾಗ ಒಂದು ನಮ್ಮ ಫೈಲಲ್ಲಿ ಅದು ಆ್ಯಡ್ ಮಾಡ್ತಾ ಇದೀವಿ ಮತ್ತೆ ಅದರಿಂದ ಯಾವುದೇ ಒಂದು ಪ್ರಶ್ನೆ ಬಂದಾಗ್ಲೂ ಅದ್ರ ಅದು ಮತ್ತೆ ಪರಾಶ ಎರಡೂ ಮ್ಯಾಚ್ ಮಾಡಿ ಒಂದು ಪ್ರೊಡಕ್ಷನ್ ಕೊಡುವಂಥದ್ದನ್ನು ನಾವು ನಾನು ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಇಲ್ಲಿ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಬಂದಾಗ ಆದಾಗ ಶುಕ್ರ ಆದ್ರೆ ಒಂದ್ ವೇಳೆ ಆರನೇ ಮನೆ ಅಧಿಪತಿ ಶುಕ್ರ ಆದಾಗ ಯಾವ ತರ ಇರುತ್ತೆ ಅನ್ನೋದು ಯಾಕೆಂದ್ರೆ ಮೇನ್ ಆಗಿ ನಾನು ಏನಂದರೆ ಹನ್ನೊಂದೆ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಆ ಗ್ರಹದಿಂದ ಲಾಭ ಆಗೋಂಥದ್ದು ಆ ಗ್ರಹದಿಂದ ನಿಮಗೆ ಒಳ್ಳೇದಾಗಂಥದ್ದು ಪಾಸಿಟಿವ್ ಜಾಸ್ತಿ ಇರುತ್ತೆ ಯಾವ ಗ್ರಹ ಇರುತ್ತೋ ಆ ಗ್ರಹ ಆ ನಿಮ್ಗೆ ಹನ್ನೊನ್ಯ ಮನೇಲಿ ಯಾರಾಗ್ತಾನೋ ಆ ಗ್ರಹದಿಂದ ನಿಮಗೆ ಉದ್ಯೋಗ ಉದ್ಯೋಗ ಆ ಭುಕ್ತಿಗಳಲ್ಲಿ ಆ ಹನ್ನೊನ್ಯ್ಯ ಮನೆಯಲ್ಲಿ ಇರುವ ಗ್ರಹ ಅಥವಾ ಆ ಮನೆ ಅಧಿಪತಿ ಯಾರಾಗ್ತಾರೋ ಅದರಲ್ಲಿ ಬರುವ ಒಂದು ಭುಕ್ತಿಗಳಲ್ಲಿ ನಿಮಗೆ ಯಾವ ಥರ ಒಂದು ಉದ್ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ಆ ಒಂದು ಲಾಭ ಸಿಗುವಂತದ್ದು ಅದಕ್ಕೆ ಸಂಬಂಧಪಟ್ಟ ಕಾರಕತ್ವಗಳಲ್ಲಿ ಲಾಭ ಸಿಗುವಂಥದ್ದು ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಆರನೇ ಮನೆ ಅಧಿಪತಿಯಾಗಿ ಹನ್ನೊಂದರಲ್ಲಿದ್ದಾಗ ಇದ್ದಾಗ ಏನಾಗುತ್ತೆ ಅಂದರೆ ಶುಕ್ರ ಆದಾಗ ಈ ಗ್ರಹಕ್ಕೆ ಏನ್ ಕಾರಕತ್ವ ಬರುತ್ತೆ ಅಂದ್ರೆ ಸ್ತ್ರೀಯರಿಂದ ಲಾಭ ಆಗಿರಬಹುದು ಮತ್ತೆ ಬ್ಯೂಟಿಷಿಯನ್ ಇಂದ ಲಾಭ ಆಗಿರಬಹುದು ಬೇಕರಿಯಿಂದ ಲಾಭ ಸಿಗುವಂಥದ್ದು ಬಟ್ಟೆ ಅಂಗಡಿ ಆಗಿರ್ಬೋದು ಬಟ್ಟೆಯಿಂದ ಒಂದು ಮಾಡೋದ್ರಿಂದ ಲಾಭ ಆಗಬಹುದು ಅಥವಾ ಅಲಂಕಾರ ವಸ್ತುಗಳಿಂದ ಲಾಭ ಪಡಿಬಹುದು ಮತ್ತೆ ಇದು ಅನೇಕ ಒಂದು ಡಿಸೈನಿಂಗ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರ್ಬೋದು ಕ್ರಿಯೇಟಿವಿಟಿ ಆಗಿರ್ಬೋದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಅನೇಕ ವಿಚಾರಗಳು ಬರುತ್ತೆ ಕಲೆ ಆಸಕ್ತಿ ಆಗಿರೋ ಅದರಿಂದ ಕಲೆಗಳಲ್ಲಿ ಸಂಗೀತಗಳಲ್ಲಿ ಅದರಿಂದ ಏನಾದರೂ ಇವರು ಲಾಭ ಮಾಡುವಂಥದ್ದು ಅದರಲ್ಲಿ ಹೆಸರು ಗಳಿಸೋ ಅಂಥದ್ದು ಇಲ್ಲಿ ಹತ್ತನೇ ಮನೆಯೂ ಬರಬೇಕಾಗುತ್ತೆ ಯಾವಾಗ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಕಾಂಬಿನೇಷನ್ ಇಲ್ಲಿ ಮ್ಯಾಚ್ ಆಗುತ್ತೆ ಅವಾಗ ಅದರಲ್ಲಿ ಹೆಸರು ಮಾಡುವಂತದ್ದು ಇರುತ್ತೆ ಅಲ್ಲಿ ದುಡ್ಡು ಅಂತ ಬಂದಾಗ ಎರಡನೇ ಮನೆ ಆಕ್ಟಿವೇಟ್ ಆಗಲೇಬೇಕು ದುಡ್ಡು ನಿಮಗೆ ಬರ್ಬೇಕಂದ್ರೆ ಎರಡನೇ ಮನೆ ಬರಬೇಕಾಗುತ್ತೆ ಅದರಲ್ಲಿ ಎಷ್ಟು ಲಾಭ ಸಿಗುತ್ತೆ ಅನ್ನೋದು ಹನ್ನೊಂದನೇ ಮನೆ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಹತ್ತನೇ ಮನೆ ಅಂತ ಅಂದಾಗ ಉದ್ಯೋಗ ಅಂತ ಹೇಳ್ತೀವಿ ಆ ಥರ ಉದ್ಯೋಗ ಸಿಗುತ್ತಾ ಸಿಗಲ್ವಾ ಅನ್ನೋದು ಹತ್ತನೇ ಮನೆ ನೋಡ್ತೀವಿ ಸೊ ಹಂಗಾಗಿ ಸೊ ಮೇನ್ ಆಗಿ ಇಲ್ಲಿ ಶುಕ್ರ ಬಂದಾಗ ಅಲಂಕಾರಿ ವಸ್ತುಗಳು ಇಂದ ಲಾಭ ಬರ್ಬೋದು ಮತ್ತೆ ಸ್ತ್ರೀಯರಿಂದ ಲಾಭ ಬರ್ಬೋದು ಮತ್ತೆ ಬ್ಯೂಟಿಷಿಯನ್ನು ಫ್ಯಾನ್ಸಿ ಸ್ಟೋರ್ ಆಗಿರಬಹುದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಈ ತರ ಕಾರಕತ್ವಗಳಲ್ಲಿ ಲಾಭವನ್ನು ಪಡೀತಾರೆ ಆರನೇ ಮನೆ ಅಧಿಪತಿ ಶುಕ್ರನಾಗಿ ಆಗಿ ಇದ್ರೆ ಅಥವಾ ಹನ್ನೊಂದರಲ್ಲಿ ಶುಕ್ರ ಇದ್ರೆ ಅಥವಾ ಹನ್ನೊಂದ್ರ ಹನ್ನೊಂದನೇ ಮನೆಗೆ ಶುಕ್ರನ ಒಂದು ಸಂಬಂಧ ಬಂದಿದ್ರು ಕೆಲವೊಂದು ಆಗಂತದ್ದು ಇರುತ್ತೆ ಹಾಗೇನೆ ಹನ್ನೊಂದೇ ಮನೆ ಅಧಿಪತಿ ಕುಜ ಆದಾಗ ಯಾವತರ ಬರುತ್ತೆ ಅನ್ನೋದು ಕುಜಾ ಅಂದಾಗ ಏನಾಗುತ್ತೆ ಅಂದ್ರೆ ಈ ಕುಜ ಬಂದಾಗ ಸ್ವಲ್ಪ ಇವರು ಯಾರ ಜೊತೆ ಇದ್ರು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತಾರೆ ಅಂತ ಹೇಳ್ಬೋದು ಅಥವಾ ಸುರಕ್ಷತೆ ಜಾಸ್ತಿ ಇರುತ್ತೆ ಅಥವಾ ಒಂದು ಬೇರೆಯವ್ರಿಗೆ ಪ್ರೊಡಕ್ಷನ್ ಕೊಡೋ ಕುಜ ಕುಜಾ ಬಂದಾಗ ಏನಾಗುತ್ತೆ ಅಂದ್ರೆ ಈಗೋ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಕುಜಾ ಅಂದ್ರೇನೆ ಕುಜಾ ಕುಜನ ಕ್ಯಾರೆಟ್ ಏನು ಕುಜಾ ಬಂದ್ಬಿಟ್ಟು ಜಗಳ ತಂದಿಡೋದು ಜಗಳ ತರೋ ಅಂಥದ್ದು ಜಗಳ ಮಾಡೋ ಅಂಥದ್ದು ಈಗೋ ಇರೋ ಮತ್ತೆ ಮತ್ತು ಚಾಡಿ ಹೇಳುವಂಥದ್ದು ಸುಳ್ಳು ಹೇಳೋ ಅಂಥದ್ದು ಇವೆಲ್ಲ ಕುಜನ ಕ್ಯಾರೆಕ್ಟ್ರು ಬರುತ್ತೆ ಹಂಗಾಗಿ ಜಾತಕದಲ್ಲಿ ಕುಜಾ ಕೆಟ್ಟಾಗ ಇವೆಲ್ಲ ಬರ ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಅದರಲ್ಲೂ ಎರಡನೇ ಮನೆ ಏನಾದರೂ ದೃಷ್ಟಿ ಬಿದ್ದಾಗ ಅವರ ಮಾತುಗಳು ತುಂಬಾ ಹೊರಟಾಗಿರುತ್ತೆ ಅವ್ರ ಮಾತುಗಳು ತುಂಬಾ ಕೋಪದಿಂದ ಕೂಡಿರುತ್ತೆ ಮತ್ತೆ ಮುಂಗೋಪ ಜಾಸ್ತಿ ದುಡುಕು ಸ್ವಭಾವ ಜಾಸ್ತಿ ಇರುತ್ತೆ ಕುಜಾ ಅಂದ್ರೆ ದುಡುಕು ಸ್ವಭಾವ ಅಂತ ಹೇಳ್ತೀವಿ ಸೊ ಹಂಗಾಗಿ ಈಗೋ ಪ್ರಾಬ್ಲಮ್ ಜಾಸ್ತಿ ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಕುಜಾ ಇದ್ದಾಗ ಐದನೇ ಮನೆಗೆ ಅಲ್ಲಿ ದೃಷ್ಟಿ ಮಾಡಿದಾಗ ಏನಪ್ಪಾ ಅಂದ್ರೆ ಇವರು ಇನ್ನೊಂದು ಅಂದ್ರೆ ಇವರಿಗೆ ಹೊಗಳಿಕೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ನಿಮ್ ಕೆಲಸ ಆಗ್ಬೇಕಂದ್ರೆ ಇವ್ರನ್ನ ಹೊಗಳಬೇಕು ನೀನ್ ಮಾಡಿದ್ದೆ ಸರಿ ಅಂತ ಹೇಳ್ಬೇಕು ಅಥವಾ ನೀನ್ ಮಾಡಿದ್ದೆ ಕರೆಕ್ಟ್ ಅಂತ ಇವ್ರು ಹೊಗಳಬೇಕು ಬೇಕು ಅವಾಗ್ಲೇನೆ ಇವರು ದಾರಿಗೆ ಬರೋ ಅಂತದ್ದು ಇಲ್ಲಾ ಅಂದ್ರೆ ಸ್ವಲ್ಪ ಕಷ್ಟ ನೆಗೆಟಿವ್ ಹೇಳಿದ್ರೆ ಇವರಿಗೆ ಅವ್ರು ಬೇರೆಯವ್ರು ಹೇಳೋದು ಇವ್ರಿಗೆ ಇಷ್ಟ ಆಗಲ್ಲ ನಾನು ಮಾಡಿದ್ದೆ ಸರಿ ಅಂತ ಹೇಳೋವಂಥದ್ದು ಜಾಸ್ತಿ ಇರುತ್ತೆ ಬಟ್ ಆದ್ರೆ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ ಯಾಕೆಂದರೆ ಯಾಕೆಂದ್ರೆ ಕುಜ ಆರನೇ ಮನೆ ಇದ್ದಾಗ ಆಕ್ಟಿವೇಟ್ ಮತ್ತೆ ರಕ್ತಕ್ಕೆ ಕಾರಕರಣ ಆಗಿರೋದನ್ನು ತುಂಬಾ ಆಕ್ಟಿವ್ ಆಗಿ ಇರ್ತಾರೆ ಈ ಕುಜನ ಒಂದು ಬಂದಾಗ ರಕ್ತಕಾರಕ ಅಂತ ಹೇಳ್ತೀವಿ ಮತ್ತೆ ದೈಹಿಕವಾಗಿ ಸದೃಢರು ಅಂತ ಹೇಳ್ಬೋದು ಸ್ಪೋರ್ಟ್ ರಿಲೇಟೆಡ್ ಅಲ್ಲಿ ತುಂಬಾ ಲಾಭಗಳು ಆಗುವಂತದ್ದು ಕುಜಾ ಯಾವಾಗ ಆರ್ನೇವನಾಗಿ ಹನ್ನೊಂದನೆ ಮೇಲೆ ಇರ್ತಾನೋ ಸ್ಪೋರ್ಟ್ ಅಲ್ಲಿ ತುಂಬಾ ಆಸಕ್ತಿ ಅದಾವೆ ಅದರಿಂದ ಲಾಭ ಆಗುವಂಥದ್ದು ಮತ್ತೆ ಅಡಿಗೆ ಕೆಲಸ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಆಟೋಮೊಬೈಲ್ಸ್ ಬಂದಾಗ ಶನಿಯ ಒಂದು ಕಾಂಬಿನೇಷನ್ ಬರಬೇಕಾಗುತ್ತೆ ಆಟೋಮೊಬೈಲ್ಸ್ಗೆ ಗೆ ಬಂದ ಬರಬೇಕು ಅಂದ್ರೆ ಶನಿ ಕುಜಾ ಇಬ್ರು ಕಾಂಬಿನೇಷನ್ ಇದ್ದಾಗ್ಲೇನೆ ಆಟೋಮೊಬೈಲ್ಸ್ ಬರೋಂಥದ್ದು ಅದೆಲ್ಲ ನೋಡಬೇಕಾಗುತ್ತೆ ತುಂಬ ಮತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಲಾಭಗಳು ಆಗ್ಬಹುದು ಮತ್ತೆ ಒಟ್ಟಾರೆಯಾಗಿ ಕುಜ ಇಲ್ಲಿ ಬಂದಾಗ ಕುಜ ಬಂದ್ಬಿಟ್ಟು ರಕ್ತಕಾರಕ ಅಂತ ಹೇಳ್ತೀವಿ ಸ್ವಲ್ಪ ಕೋ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇದ್ದಾಗ ಕುಜನಾಗಿದ್ದಾಗ ಅಲ್ಲಿ ಐದನೇ ಮನೆ ದೃಷ್ಟಿ ಮಾಡೋದ್ರಿಂದ ಇಲ್ಲಿ ಐದನೇ ಮನೆ ಪಂಚಮ ಅಂತ ಹೇಳ್ತೀವಿ ಸ್ವಲ್ಪ ಸಂತಾನ ತಡೆ ಆಗೋಂಥ ಚಾನ್ಸಸ್ ಇರುತ್ತೆ ಐದನೇ ಮನೆಗೆ ಕುಜನ ದೃಷ್ಟಿ ಬಿದ್ದಾಗ ಐದನೇ ಮನೆ ಅಂದರೆ ಸಂತಾನ ಸಮಸ್ಯೆಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ತೀವಿ ಮತ್ತೆ ಇನ್ನೊಂದೇನಂದ್ರೆ ಐದನೇ ಮನೆ ಟ್ಯಾಲೆಂಟ್ ಅಂತ ಹೇಳ್ತೀವಿ ಇವ್ರ ಟ್ಯಾಲೆಂಟ್ ಸ್ವಲ್ಪ ಬೇರೆ ತರ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಐದನೇ ಮನೆ ಅಂತ ಅಂದಾಗ ಸ್ವಲ್ಪ ಈ ಪ್ರೀತಿ ಪ್ರೇಮ ವಿಷಯದಲ್ಲಿ ಬಂಧು ಬಾಂಧವರಲ್ಲಿ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ ನಾನು ಅನ್ನೋದಿರುತ್ತೆ ಈಗೋ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇರುತ್ತೆ ಅಪಾರ್ಥ ಮಾಡ್ಕೊಳ್ಳೋದಿರುತ್ತೆ ದುಡ್ಕೋ ಸ್ವಭಾವ ಜಾಸ್ತಿ ಬರ್ತಾ ಇರುತ್ತೆ ಮೇನ್ ಆಗಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಇವರು ಸಪ್ರೇಟ್ ಆಗಿದ್ರೆ ಬೆಸ್ಟ್ ಅಥವಾ ಇವರು ಆದಷ್ಟು ಯಾವ್ದ್ರಲ್ಲೂ ಮೂಗ್ ತೂರ್ಸೆ ತೂರ್ಸ್ದೇ ಇರೋದು ಒಳ್ಳೇದು ಮತ್ತೆ ಮಾತು ಕಡಿಮೆ ಮಾಡಬೇಕಾಗುತ್ತೆ ಮಾತಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಇವರು ಮಾತು ಕಡಿಮೆ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀವಿ ಯಾವಾಗ ಜಾಸ್ತಿ ಮಾತಾಡ್ತಾರೋ ಯಾವಾಗ ಇದು ಮಾಡ್ತಾರೋ ಅವಾಗ ಪ್ರಾಬ್ಲಮ್ ಆಗೋಂತದ್ದು ಮೇನ್ ಆಗಿ ಬಂದು ಬಾಂಧವರಲ್ಲಿ ಅಪಾರ್ಥ ಜಾಸ್ತಿ ಬರುತ್ತೆ ಪೂಜಾ ಏನಾದರೂ ಅಲ್ಲಿ ಒಂದು ಈ ತರ ಕಾಂಬಿನೇಷನ್ ಬಂದಾಗ ಹಾಗಾಗಿ ಒಟ್ಟಾರೆಯಾಗಿ ವೃತ್ತಿ ವ್ಯಾಪಾರ ವಿಷಯಕ್ಕೆ ತುಂಬಾ ಲಾಭ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಲೇಷನ್ಶಿಪ್ ಲವ್ ಫೇಲ್ಯೂರ್ ಆಗುವಂಥದ್ದು ನೆಗೆಟಿವ್ ಆಗುವಂಥದ್ದು ಜಾಸ್ತಿ ರಿಲೇಷನ್ಶಿಪ್ ಅಲ್ಲಿ ಲವ್ ಫೇಲ್ಯೂರ್ ಅಲ್ಲಿ ಲವ್ ಅಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಈಗೋ ಜಾಸ್ತಿ ಇರುತ್ತೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟರೆ ಆ ಕುಜನಕಾರಕತ್ವಕ್ಕೆ ಲಾಭ ಆಗುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಈ ಶನಿ ಏನಾದರೂ ಆರನೇನಾಗಿ ಹನ್ನೊಂದರಲ್ಲಿ ಇದ್ದಾಗ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಮೆಡಿಕಲ್ಗೆ ಲೈನ್ ಆಗಿರ್ಬೋದು ಮತ್ತೆ ಶನಿ ಹನ್ನೊಂದರಲ್ಲಿದ್ದಾಗ ಇದ್ದಾಗ ಆ ಸ್ವಲ್ಪ ಸಂತಾನ ನಿಧಾನ ಅಂತ ಹೇಳ್ತೀವಿ ಮಕ್ಕಳ ಬಗ್ಗೆ ಕಾಳಜಿ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತೆ ಈ ಲೇಬರ್ ಪೊಲಿಟಿಕಲ್ ಜೊತೆ ಸ್ವಲ್ಪ ಸೇವೆ ಮಾಡುವ ಗುಣ ಜಾಸ್ತಿ ಇರುತ್ತೆ ಇವರಿಗೆ ಯಾಕಂದ್ರೆ ಶನಿ ಒಂದು ಸೇವಕ ಅಂತ ಹೇಳ್ತೀವಿ ಶನಿಗೆ ನಾವು ಸೇವಕ ಅಂತ ಹೇಳ್ತೀವಿ ಹಂಗಾಗಿ ಲೇಬರ್ ಗೆ ಜಾಸ್ತಿ ಇವರು ಸಹಾಯ ಮಾಡೋಂಥದ್ದು ಸ್ವಂತ ವ್ಯಾಪಾರ ಮಾಡೋಂತ ಜಾಸ್ತಿ ಇದ್ ಮಾಡ್ತಾರೆ ಹಂಗಾಗಿ ಮತ್ತೆ ಮಕ್ಕಳ ಬಗ್ಗೆ ಕಾಳಜಿ ಜಾಸ್ತಿ ವಹಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ಸಾರ್ವಜನಿಕವಾಗಿ ಬೇಗ ಸ್ವಲ್ಪ ಸುಲಭವಾಗಿ ಟೈಮ್ ಟು ಟೈಮು ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಮತ್ತು ಮತ್ತೆ ಸ್ವಲ್ಪ ಶನಿ ಬಂದಾಗ ಸ್ವಲ್ಪ ಸೋಂಬೇರಿ ಅಂತ ಹೇಳ್ತೀವಿ ಶನಿ ನಿಧಾನ ಅಂತ ಹೇಳ್ತೀವಿ ಯಾವುದೇ ಕೆಲಸಗಳು ನಿಧಾನ ಆಗುತ್ತೆ ಲಾಭನು ನಿಧಾನವಾಗಿ ಗಳಿಸ್ತಾರೆ ಅಂತಾನೆ ಹೇಳ್ಬೋದು ಶನಿ ಏನಾದರೂ ಬಂದಾಗ ಮತ್ತು ಮತ್ತೆ ಬೇಗ ಬೇರೆಯವ್ರ ಜೊತೆ ಸುಲಭವಾಗಿ ಅಷ್ಟೊಂದು ಬೇರೆಯಲ್ಲ ಶನಿ ಇದ್ದಾಗ ಹಂಗಾಗಿ ಸ್ವಲ್ಪ ಟೈಮ್ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಆರನೇ ಮನೆ ಅಧಿಪತಿಯಾಗಿ ಸೂರ್ಯ ಏನಾದ್ರು ಅನ್ನೋದ್ರಲ್ಲಿದ್ದಾಗ ತಂದೆ ಜೊತೆ ಲಾಭ ಆಗುವಂಥದ್ದು ತಂದೆ ಜೊತೆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಮತ್ತೆ ತಂದೆ ಜೊತೆ ತುಂಬಾ ಫ್ರೆಂಡ್ ಆಗಿ ಇರ್ತಾರೆ ಫ್ರೆಂಡ್ಶಿಪ್ ಫ್ರೆಂಡ್ ತರ ತಂದೆ ಮಗ ಸ್ನೇಹಿತರ ತರ ಇರ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಒಂದು ಬಾಂಧವ್ಯ ಇರುತ್ತೆ ಮತ್ತೆ ಸರ್ಕಾರದಿಂದ ಲಾಭಗಳಾಗಿರ್ಬೋದು ಇವಾಗ ರವಿಗೆ ಸಂಬಂಧಪಟ್ಟಿದ್ದು ಏನೆಲ್ಲ ನಾವು ಕಾರಕತ್ವ ನೋಡ್ತೀವಿ ಅದರಿಂದ ಲಾಭ ಪಡೆಯುವಂಥದ್ದು ತುಂಬಾ ಜಾಸ್ತಿನ ನಾವು ನೋಡ್ತೀವಿ ಸೊ ಹಾಗಾಗಿ ಚಂದ್ರ ಏನಾದರೂ ಆರನೇ ಮನೆಯಾಗ ಏನಲ್ಲಿ ಇದ್ದಾಗ ಸ್ವಲ್ಪ ಲಾಭ ಇದ್ದು ತಾಯಿ ಕಡೆಯಿಂದ ಲಾಭ ಆಗೋಂಥದ್ದು ಸ್ವಲ್ಪ ಜಗಳಗಳು ಆಗುತ್ತೆ ಯಾಕಂದ್ರೆ ಹನ್ನೊಂದನೇ ಮನೆ ಇಲ್ಲಿ ಕಾಂಬಿನೇಷನ್ ಬಂದಾಗ ಅನಾರೋಗ್ಯನೂ ಸ್ವಲ್ಪ ಇರುತ್ತೆ ಹಂಗಾಗಿ ಇಲ್ಲಿ ಐದನೇ ಮನೆಗೆ ಸಂಬಂಧ ಬರೋದ್ರಿಂದ ಸ್ವಲ್ಪ ಏನಂದ್ರೆ ಈ ಲಾಭ ಅಂತ ಬಂದಾಗ ಸ್ವಲ್ಪ ಈ ನೀರಿನ ಒಂದಿಗೆ ಸಂಬಂಧಪಟ್ಟಿದ್ದು ಫುಡ್ ರಿಲೇಟೆಡ್ ಬಂದಿದ್ದು ಮತ್ತೆ ತೋಟಗಾರಿಕೆ ಆಗಿರ್ಬೋದು ಅಥವಾ ಈ ವ್ಯವಸಾಯಕ್ಕೆ ಸಂಬಂಧಪಟ್ಟ ಇದರಲ್ಲಿ ನರ್ಸರಿ ಆಗಿರ್ಬೋದು ಪಶು ಸಂಗೋಪನೆ ತರಕಾರಿ ಆಹಾರ ಹೋಟೆಲ್ ಮೆಡಿಕಲ್ ಆಗಿರ್ಬೋದು ಚಂದ್ರನಿಗೆ ಸಂಬಂಧಪಟ್ಟಿದ್ರಲ್ಲಿ ಲಾಭ ಸಂಪಾದನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟ್ಯಾಲೆಂಟ್ ತುಂಬಾ ಉಪಯೋಗ ಮಾಡಬೇಕು ಆದರೆ ಇಲ್ಲಿ ಐದನೇ ಮನೆ ಯಾರಾಗ್ತಾರೋ ಅದ್ರ ಬಗ್ಗೆ ನಾವು ಟ್ಯಾಲೆಂಟ್ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಯಾವುದೇ ಒಂದು ಉದ್ಯೋಗದಿಂದ ನಮಗೆ ಲಾಭ ಆಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಹತ್ತನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಮಾತ್ರ ಇದರಲ್ಲಿ ಲಾಭ ಆಗೋ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಇದ್ದಾಗ ಅದರಲ್ಲಿ ಪ್ರಾಬ್ಲಮ್ ಆಗೋವಂಥದ್ದು ಆದರೆ ಆದ್ರೆ ಎಲ್ಲಾ ಟೈಮಲ್ಲೂ ಹಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ ದಶಾಭುಕ್ತಿ ಹೆಂಗಿರುತ್ತೋ ಹಂಗೆ ಇವಾಗ ನಾವು ಏನೇ ಜಾತಕ ನೋಡಿದ್ರು ಏನೇ ಮಾಡಿದ್ರು ದಶಾಭುಕ್ತಿನೇ ಫೈನಲ್ ಆಗುತ್ತೆ ದಶೆ ದಶೆಯಲ್ಲಿ ದಶಾ ಮತ್ತೆ ಭುಕ್ತಿಯಲ್ಲಿ ಯಾವ ಗ್ರಹ ಬರುತ್ತೋ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲಿ ಏನು ಸಿಗುತ್ತೋ ಅಷ್ಟೇ ಸಿಗುವಂಥದ್ದು ಹಂಗಾಗಿ ಅದರಲ್ಲೇ ತುಂಬಾ ಅನೇಕ ರೀತಿಯಲ್ಲಿ ನೋಡ್ತೀವಿ ಕೆಲವೊಂದು ರೀತಿಯಲ್ಲಿ ನಾವು ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಹಂಗಾಗಿ ದಶಾಭುಕ್ತಿಯಲ್ಲಿ ಏನ್ ಸಿಗ್ಬೇಕು ಅದೇ ಸಿಕ್ಕೇ ಸಿಗುತ್ತೆ ನಮ್ಮ ಹಣೆ ಬರದಲ್ಲಿ ಇದ್ರೆ ಅದ ಹಾಗೆ ಆಗುತ್ತೆ ಯಾವಾಗ್ಲೂ ಹಣೆ ಬರನ್ನ ಚೇಂಜ್ ಅದು ಇದೆಯಾ ಇಲ್ವಾ ಅಂತ ನೋಡ್ಕೋಬಹುದು ಅಷ್ಟೇ ಜ್ಯೋತಿಷ್ಯದಲ್ಲಿ ಸೊ ಹಂಗಾಗಿ ಸೊ ಇನ್ನು ತುಂಬಾ ನಾವು ಆರನೇ ಮನೆಯನ್ನ ನಾವು ಇನ್ನು ಅನೇಕ ವಿಚಾರಗಳನ್ನ ನಾವು ನೋಡ್ತೀವಿ ಇಲ್ಲಿ ಆರನೇ ಮನೆ ಅಧಿಪತಿ ಏನಾದ್ರು ಬುಧ ಆದ್ರೆ ಆರನೇ ಮನೆ ಅಧಿಪತಿ ಬುಧ ಆದಾಗ ಇವರು ಏನಂದ್ರೆ ಈ ಯಾವುದೇ ಒಂದು ಕಂಪ್ಯೂಟರ್ ಲೈನು ಸಾಫ್ಟ್ವೇರ್ ಲೈನು ಬುಧ ಅಂದಾಗ ಬುದ್ಧಿವಂತರು ಅಂತ ಹೇಳ್ತೀವಿ ಬುದ್ಧಿಜೀವಿ ಅಂತ ಹೇಳ್ತೀವಿ ಅಥವಾ ಬುಧ ಅಂದ್ರೆ ತುಂಬಾ ಒಂದು ಆ ಮಾತಾಡಲೆ ಅಂದ್ರೆ ಬುಧ ಅಂದ್ರೇನೆ ಜಸ್ಟ್ ಮಾತಾಡೋಂಥದ್ದು ಬಂಡವಾಳ ಇಲ್ಲದೆ ಕೆಲಸ ಮಾಡೋಂತದ್ದು ಅಂತ ಹೇಳ್ತೀವಿ ಬುಧ ಅಂದ್ರೆ ಸ್ವಲ್ಪ ಜ್ಯೋತಿಷದಲ್ಲೂ ಲಾಭ ಆಗೋಂಥದ್ದು ಇರುತ್ತೆ ಅಂದ್ರೆ ವಾಕ್ಸ್ಥಾನ ಅಂದ್ರೆ ಆ ವ್ಯವಹಾರ ಆಗಿರ್ಬೋದು ವ್ಯವಹಾರ ಜ್ಞಾನ ಅಂದ್ರೆ ಬಿಸ್ನೆಸ್ ಇಂದ ಲಾಭ ಆಗುವಂಥದ್ದು ಆಗಿರ್ಬೋದು ಬುಧನ ಒಂದು ಕಾರಕತ್ವ ಏನ್ ಬರುತ್ತೋ ಅದರಿಂದ ಲಾಭ ಆಗುವಂಥದ್ದು ಮತ್ತೆ ಇದು ಏನ್ ಹೇಳ್ತೀವಿ ಪೇಪರ್ ಬಿಸ್ನೆಸ್ ಆಗಿರ್ಬೋದು ಆ ಬುಧನಿಗೆ ಏನೇನು ಸಂಬಂಧ ಬರುತ್ತೆ ಅದರಲ್ಲಿ ಇವ್ರಿಗೆ ಲಾಭ ಆಗೋಂಥದ್ದು ಆಗಿರುತ್ತೆ ಆ ವಿಶೇಷವಾಗಿ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ತುಂಬಾ ಲಾಭ ಆಗೋವಂಥದ್ದು ಬುಧನಿಗೆ ಒಂದು ಬಿಸ್ನೆಸ್ ಪ್ರಕಾರ ತುಂಬಾ ಲಾಭ ಮಾಡುವಂಥದ್ದು ಬುಧನಿಗೆ ಬರುತ್ತೆ ಗುರು ಬಂದಾಗ ಏನಾಗುತ್ತಂದ್ರೆ ಚಿನ್ನ ಆಭರಣಗಳು ಬುಧ ಅಂದ್ರೆ ಗುರು ಅಂದ್ರೇನೆ ನಾವು ಬಂಗಾರ ಅಂತ ಹೇಳ್ತೀವಿ ಹಂಗಾಗಿ ಬಂಗಾರದಿಂದ ಲಾಭ ಆಗೋಂಥದ್ದು ಆಗಿರ್ಬೋದು ಅಥವಾ ಗುರು ಅಂದ್ರೆ ಒಂದು ಟೀಚಿಂಗ್ ಟೀಚಿಂಗ್ ಇಂದ ಒಂದು ಲಾಭ ಗುರು ಅಂದ್ರೆ ಇನ್ನೊಬ್ಬರಿಗೆ ಬೋಧನೆ ಕೊಡೋದು ಟೀಚಿಂಗ್ ಫೀಲ್ಡ್ ತುಂಬಾ ಚೆನ್ನಾಗಿ ಬರುತ್ತೆ ಅವರಿಗೆ ಅಂತ ಹೇಳ್ಬೋದು ಮತ್ತೆ ಗುರು ಅಂತ ಬಂದಾಗ ಸ್ವಲ್ಪ ಇವರಿಗೆ ಆಧ್ಯಾತ್ಮಿಕ ಕಡೆ ಒಲವು ಆಧ್ಯಾತ್ಮಿಕ ಕಡೆಯಿಂದ ಒಂದು ಲಾಭ ಆಗುವಂತದ್ದು ಆಗುತ್ತೆ ಮತ್ತೆ ಅಥವಾ ಈ ಪುಸ್ತಕದ ಒಂದು ವ್ಯಾಪಾರ ಅಂತೇನ್ ಹೇಳ್ತೀವಿ ಅದರಿಂದ ಆಗಿರ್ಬೋದು ಮತ್ತೆ ಪೂಜಾ ಸಾಮಗ್ರಿಗಳು ಆಗಿರ್ಬೋದು ಇದೆಲ್ಲ ಗುರುಗೆ ಸಂಬಂಧ ಬರುತ್ತೆ ಹಂಗಾಗಿ ಅದರಿಂದ ಲಾಭ ಆಗೋಂಥದ್ದು ಅವೆಲ್ಲ ಇರುತ್ತೆ ಆದ್ರೆ ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಗುರು ಇದ್ದು ಆ ವೀಕ್ಷಣೆ ಐದನೇ ಮನೆ ಮಾಡಿದಾಗ ಐದರಲ್ಲಿ ಏನಾದರೂ ತೊಂದರೆ ಇದ್ದಾಗ ಅವರಿಗೆ ತುಂಬಾ ಒಂದು ಪಾಸಿಟಿವ್ ಆಗೋಂಥದ್ದು ಇರುತ್ತೆ ಯಾಕಂದ್ರೆ ಗುರು ಎಲ್ಲಿ ದೃಷ್ಟಿ ಮಾಡಿದನೋ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಹಂಗಾಗಿ ಐದನೇ ಮನೆ ವೀಕ್ಷಣೆ ಮಾಡಿದಾಗ ಸ್ವಲ್ಪ ಸಂತಾನ ಆಗೋಂತ ಚಾನ್ಸಸ್ ಇರುತ್ತೆ ಅಥವಾ ಸಂತದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಬಗೆಹರಿಯುತ್ತೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ ಅಥವಾ ಈ ತರ ಒಂದು ಪ್ರೇಮ ಪ್ರಕರಣ ಆಗಿರ್ಬೋದು ಅಥವಾ ಒಂದು ಬಂಧು ಬಾಂಧವರಲ್ಲಿ ಏನಾದರೂ ಇದ್ದರೆ ಅದು ಪರಿಹಾರ ಆಗುವಂಥದ್ದು ಅದರಲ್ಲಿ ಒಳ್ಳೇದಾಗುವಂಥದ್ದು ಪಾಸಿಟಿವ್ ಜಾಸ್ತಿ ಇರುತ್ತೆ ಗುರು ಏನಾದರೂ ಅಲ್ಲಿ ಇದ್ದಾಗ ಸೊ ಹಂಗಾಗಿ ಇಲ್ಲಿ ಗುರು ಬುಧ ಒಂದು ಪಾಸಿಟಿವ್ನ ಪಾಸಿಟಿವ್ನ ಕೊಡುತ್ತೆ ಮೇನಾಗಿ ಆ ವಿಶೇಷವಾಗಿ ಶನಿ ಮತ್ತೆ ಕುಜನ ದೃಷ್ಟಿನೇ ಸ್ವಲ್ಪ ಇಲ್ಲಿ ಸಮಸ್ಯೆ ಕೊಡುವಂತದ್ದು ಆಗುತ್ತೆ ರಾಹು ಇದ್ದಾಗ ಈ ಟೆಕ್ನಿಕಲ್ ಫೀಲ್ಡ್ ತುಂಬಾ ಚೆನ್ನಾಗಿ ಅಂದ್ರೆ ಆರನೇ ಆಗ ಅಲ್ಲಿ ಆರನೇ ಮನೆ ಅಧಿಪತಿ ಯಾಕಂದ್ರೆ ರಾಹುಕೇತುಗಳಿಗೆ ಅಧಿಪತಿಗಳು ಕೊಟ್ಟಿರಲ್ಲ ಹಂಗಾಗಿ ಹನ್ನೊಂದರಲ್ಲಿ ರಾಹು ಇದ್ದಾಗ ಒಂದು ಏನ್ ಹೇಳ್ತೀವಿ ಒಂದು ಟೆಕ್ನಿಕಲ್ ಫೀಲ್ಡ್ ಆಗಿರಬಹುದು ಅಥವಾ ಈ ಫೋಟೋ ಸ್ಟುಡಿಯೋ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇವಾಗೆಲ್ಲ ಈ ಇವಾಗ ಏನೇನು ಬರುತ್ತೋ ಹೊಸ ಹೊಸ್ದಾಗಿ ಅದೆಲ್ಲ ರಾಹುಗೆ ಸಂಬಂಧ ಬಂದಿರುತ್ತೆ ಇನ್ನು ಅನೇಕ ಒಂದು ಕಾರಕತ್ವ ಬರುತ್ತೆ ರಾಹುಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಲಾಭ ಆಗೋಂಥದ್ದು ಕೇತು ಬಂದಾಗ ತುಂಬಾ ಏನ್ ಹೇಳ್ತೀವಿ ಕೇತು ಬಂದಾಗ ಮೋಕ್ಷ ಸಿಗುತ್ತೆ ಅಂತ ಹೇಳ್ತೀವಿ ಸೊ ಹಂಗಾಗಿ ಮೋಕ್ಷಕಾರಕ ಜ್ಞಾನಕಾರಕ ಅಂತ ಹೇಳ್ತೀವಿ ಕೇತುಗೆ ಮೆಡಿಕಲ್ ಲೈನ್ ಅಂತ ಹೇಳ್ತೀವಿ ಅದರಲ್ಲಿ ಲಾಭ ಸಿಗುವಂತದ್ದು ಇರುತ್ತೆ ಇನ್ನು ಅನೇಕ ವಿಚಾರಗಳು ಬರುತ್ತವೆ ಸೊ ಇಷ್ಟು ಆರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇದ್ದೇ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತ